ಅವಳೇನು ನಮ್ಮನೆಗೆ ಬೇಕು ಅಂತ ಬರ್ಲಿಲ್ಲ. ನನ್ನ ತಂಗಿ ಸಾಯೋವಾಗ ನನ್ನ ಮಾತು ಕೊಟ್ಟಿದ್ದಕ್ಕೆ, ಅವಳನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ನಾನೇ ಅವಳನ್ನ ಇಲ್ಲಿಗೆ ಕರ್ಕೊಂಡು ಬಂದೆ. ಅವಳಿಗಿಷ್ಟ ಇದ್ದೇ ಹೋದ್ರೂ ಬಲವಂತವಾಗಿ ಅವಳು ಇಲ್ಲಿರೋ ಹಾಗೆ ಮಾಡಿದೆ. ಇಲ್ಲಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಸೀನೂ ಇವಳನ್ನ ಪ್ರೀತಿಸ್ತ. ಆ ಕಡೆ ಸೀನೂನ ಬಿಡೋಕು ಆಗ್ದೆ, ಸೀನುಗೆ ಅರ್ಥ ಮಾಡಿಸೋಕು ಆಗ್ದೆ ನರಕ ಅನುಭವಿಸ್ಬಿಟ್ಲು ನನ್ನ ಅತ್ಯ. ನಮ್ಮ ಸಂತೋಷಕ್ಕೋಸ್ಕರ ತನ್ನ ಇಷ್ಟಗಳನ್ನೆಲ್ಲ ಸಾಯಿಸ್ಕೊಂಡ್ಲು ಅಂತ ಆದ್ಯನ, ಹೀಗೆಲ್ಲ ಬಯೋದು ಸರಿನಾ? ಇವ್ರ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅತ್ತೆ, ಆದ್ಯನ್ಗೆ ಇವ್ರು ಏನೂ ಹೇಳಲಿಲ್ಲ. ಹೀಗಿದ್ದಾಗ ನೀವ್ ಯಾಕತ್ತೆ ಆದ್ಯನಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತ ಇವ್ರಿಗೆ ಸುಮ್ಮನೆ ತೊಂದರೆ ಕೊಡ್ತಿದ್ದೀರಾ? ಅಷ್ಟಕ್ಕೂ ಪದ್ಮನ, ನಾನೇನು ಮನೆ ಬಿಟ್ಟು ಹೋಗುಂತ ಹೇಳಲೇ ಇಲ್ವಲ್ಲ, ಸೀನು ಮೇಲೆ ತಪ್ಪಿದೆ ಅಂತ ಮಾತ್ರನೇ ಹೇಳಿದ್ದು. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಅವರು ಹೊರಟೋದ್ರು. ಅವ್ರೀಗ ಏನ್ ತಪ್ಪು ಮಾಡಿದ್ರು ಏನೋ, ಅದಕ್ಕೆ ಮತ್ತೆ ಪಂಚಾಯತಿಗೆ ಹೋಗಿದ್ದಾರೆ. ಏನ್ ಹೇಳ್ತಿದ್ಯಾ ಶಿವರಾಜು, ಪದ್ಮ ಪಂಚಾಯತಿಗೆ ಹೋಗೋದು ಅಂದ್ರೆ ಏನು? ಏನ್ ಕತೆನೋ ನಂಗೂ ಸರಿಯಾಗಿ ಗೊತ್ತಿಲ್ಲ ಅಮ್ಮ, ಊರವರೆಲ್ಲ ಮಾತಾಡ್ಕೋತಿದ್ರೆ ನಾನು ಕೇಳಿಸ್ಕೊಂಡೆ. ಹತ್ತು ಜನರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಈ ಮನೆಗೆ ಬರ್ತಾರೆ. ಆದ್ರೆ ಇವತ್ತು ನಮಗೋಸ್ಕರ ನಾವೇ ಪಂಚಾಯತಿಗೆ ಹೋಗ್ಬೇಕಾಗಿರೋ ಸಮಯ ಬಂದಿದೆ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ ರಾಜಾರಾಮ್. ನಮಸ್ಕಾರ. ನಮಸ್ಕಾರ. ಮಾತಾಡಿ. ಊರಿನ ಮುಖ್ಯಸ್ಥರು ನಿಮ್ಮನ್ನ ನಿಲ್ಲಿಸಿ ನಾವ್ ಹೇಗೆ ಮಾತಾಡಕ್ಕಾಗತ್ತೆ? ನೀವು ಧರ್ಮಪೀಠದ ಮೇಲೆ ಕೂತ್ಕೊಂಡು ತೀರ್ಪನ್ನ ಹೇಳಬೇಕು ಅಂತ ಊರ್ನವ್ರ ಪರವಾಗಿ ಕೇಳ್ಕೋತಿದ್ದೀನಿ. ರಾಜಾರಾಮ್ ಅವರೇ ಕೂತ್ಕೋ, ನಿಮಿಷ ನಿಲ್ಸಿ. ಪಂಚಾಯತಿಗೆ ಬಂದಿರೋದು ನನ್ನ ತಂಗಿ, ಹಾಗಾಗಿ ಸಮಸ್ಯೆ ಕೂಡ ನಂದೆ. ಧರ್ಮಕರ್ತುವಾಗಿ ತೀರ್ಪು ಹೇಳಬೇಕಾಗಿರೋ ಜವಾಬ್ದಾರಿನ ನೀವೇ ತಗೋಬೇಕು. ಶ್ರೀರಾಮಂದು ಒಂದೇ ಬಾಣ ಒಂದೇ ಮಾತು ಅಂತಾರೆ, ನೀವು ಕೂಡ ಹಾಗೆ ರಾಜಾರಾಮ್ ಅವರೇ. ನಾನೀಗ ತೀರ್ಪು ಹೇಳುವಂತ ಸ್ಥಾನದಲ್ಲಿಲ್ಲ. ದಯವಿಟ್ಟು ಎಲ್ಲರೂ ನನ್ನ ಮಾತನ್ನು ಕೇಳಿ, ತೀರ್ಪು ಕೊಡೋರಾಗಿ ನೀವೇ ಕೂತ್ಕೊಳ್ಳಿ. ಅಮ್ಮ ಪದ್ಮಾವತಿ, ನಿಮ್ಮ ಸಮಸ್ಯೆ ಏನು ಹೇಳಮ್ಮ? ಈ ಚಲಪತಿ ಅವರು ಅವ್ರ ಮಗಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡಿದ್ದ ವಿಷಯ ನಿಮ್ಮೆಲ್ರಿಗೂ ಗೊತ್ತಿರೋದೆ. ಅವತ್ತು ಮದುವೆ ಮಾಡ್ಕೊಳ್ಳಲ್ಲ ಅಂದಿದ್ದಕ್ಕೆ ಊರವ್ರನ್ನೆಲ್ಲ ಕರೆದು ಪಂಚಾಯತಿ ಇಡಿಸಿದ್ರು. ನಾವು ಊರಲ್ಲಿ ತಲೆ ಎತ್ಕೊಂಡು ತಿರುಗ್ದಿರೋ ಹಾಗೆ ಮಾಡಿದ್ರು. ಕೊನೆಗೆ ಈ ಗಲಾಟೆಯಿಂದ ನಮ್ಮ ಕುಟುಂಬ ಎರಡಾಗೋಯ್ತು. ಅದನ್ನೆಲ್ಲ ಮರೆತು ಈಗ ಆ ಹುಡುಗಿನ ನನ್ನ ಸೊಸೆ ಮಾಡ್ಕೊಳ್ಳೋಣ ಅಂದ್ರೆ ಈ ಚಲಪತಿಯವರು ನೀವು ಬೇಡ, ನಿಮ್ಮ ಸಂಬಂಧನೂ ಬೇಡ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ನಮ್ಮನ್ನ ಕಡೆಗಾಣಿಸಿ ಮಾತಾಡ್ತಾ ಇದ್ದಾರೆ.
ಹೊಲ ಗದ್ದೆನ ಬಂಗಾರನ ನೋಡಿದ್ರು. ಇದನ್ನ ಪಂಚಾಯಿತಿ ಗಮನಿಸ್ಬೇಕು. ಮತ್ತೆ ನೀವೇ ಗಮನಿಸೋದಕ್ಕೆ ತುಂಬಾ ಲೇಟ್ ಆಯ್ತು, ನಡೀರಿ ಹೋಗೋಣ. ಇನ್ಯಾಕಿದೆಲ್ಲ ನೋಡುದ್ರ, ನಮಗ ಆಸ್ತಿ ಪಾಸ್ತಿ ಏನು ಇಲ್ಲ ಅಂತ ತಾನೆ ಅವ್ರ ಮಗಳನ್ನ ನನ್ನ ಮಗನ ಕೊಡ್ತಾ ಇಲ್ಲ. ಇಷ್ಟು ಜನಗಳ ಮುಂದೆ ನಮ್ಮನ್ನ ಕೀಳಾಗಿ ಮಾತಾಡ್ಬಿಟ್ಟು ಹೊರಟೋದ್ರು. ಬೇಜಾರ್ ಮಾಡ್ಕೋಬೇಡ ಪದ್ಮ, ನಾನೇ ನಿಮ್ಮನ್ನ ಹೊರಗಡೆ ಹೋಗೋ ಹಾಗೆ ಮಾಡಿದ್ದು. ಇವ್ರ ವ್ಯಕ್ತಿತ್ವ ನಿಮಗ್ ಗೊತ್ತಾಗ್ಬೇಕು ಅಂತ. ಇವ್ರಿಗೆ ಬೇಕಾಗಿದ್ದು ನಮ್ ಸೀನು ಅಲ್ಲ, ನಮ್ಮ ಹತ್ರ ಇರೋ ಆಸ್ತಿ ಅಂತಸ್ತು. ಈ ಕರ್ತ ಮಾಡ್ಕೊಂಡು ಏನ್ ಪ್ರಯೋಜನ ಆತ್ಗೆ? ಇಷ್ಟು ವರ್ಷ ಆದ್ರೂ ಒಂದು ಮನೆ ಕಟ್ಕೊಳಕ್ ಆಗ್ಲಿಲ್ಲ ನಮ್ ಕೈಲಿ. ಇರೋನೊಬ್ಬ ಮಗನ್ಗೆ ಮದ್ವೆ ಮಾಡಕ್ ಆಗ್ತಿಲ್ಲ. ನಿಶ್ಚಿತಾರ್ಥ ಆಗಿದ್ರು ಮನೆ ಆಸ್ತಿ ಏನು ಇಲ್ಲ ಅಂತ ಸಂಬಂಧನೇ ಮುರ್ಕೊಂಡು ಹೊರಟೋದ್ರು. ಆಸ್ತಿ ಪಾಸ್ತಿ ಏನು ಇಲ್ದೇ ಇರೋರ್ಗೆ ಮತ್ತೆ ಸಂಬಂಧ ಎಲ್ಲಿಂದ ಬರತ್ತೆ ಬಿಡತ್ಗೆ? ಯೋಚನೆ ಮಾಡ್ಬಿಡ ಪದ್ಮ, ನಿನಗೆ ನಿಮ್ಮ ಅಣ್ಣ ಇದಾರಲ್ವಾ, ಮತ್ತೆ ಮನೆಗೆ ಬನ್ನಿ. ಯಾವಾಗ್ಲೂ ಇದ್ದಾಗೆ ಎಲ್ರು ಒಟ್ಟಿಗೆ ಇರೋಣ.